ಟಾಮಿ ಟಾಮಿ ನಿಕ್ ಭಾಷೆ ಇಜ್ಜ ಇಂಚಿ ಬಲ ಲಕ್ ಲಕ್. ಇವತ್ತೇನೋ ಹೇಳಿದಂತೆ ಕೇಳದ ಪ್ರೀತಿಯ ನಾಯಿಯ ಮೇಲೆ ಸಿಟ್ಟು ಬಂದಿತ್ತು ಸಂಕೇತ್ಗೆ. ಮಾರ್ಕೆಟ್ನಿಂದ ಅವನಿಗೋಸ್ಕರವೇ ತಟ್ಟೆ ತುಂಬ ತಂದಿಟ್ಟ ಮೀನಿನ ತುಂಡುಗಳನ್ನು ತಿನ್ನದೆ ಟಾಮಿ ಸುಮ್ಮನೆ ಕುಳಿತಿದ್ದ. ದಣಿ ಅವನಿಗೇನೋ ಹೊಟ್ಟೆ ನೋವನ್ಸುತ್ತೆ, ಬೆಳಗ್ಗೆಯಿಂದ ಕುಯ್ ಕುಯ್ ಅಂತಿದ್ದ. ಸಿದ್ದಣ್ಣ ಟಾಮಿಯ ಮೈ ದಡವಿ ಹೇಳಿದ, ಓ ಹೌದಾ, ಹಾಗಾದ್ರೆ ಅವನಿಗೆ ಮೊನ್ನೆ ತಂದಿದ್ದ ಮದ್ದು ಕೊಟ್ಬಿಡು, ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಕೇನಾದ್ರೂ ಕೊಡು ಎಂದು ಹೇಳಿ ಸಂಕೇತ್ ಒಳಗೆ ಹೊರಟ. ಹಾಗೆ ಒಮ್ಮೆ ತಿರುಗಿ ನೋಡಿದ. ಅವನು ಬಹಳವಾಗಿ ಇಷ್ಟಪಡುವ ಜೀವಗಳು ಟಾಮಿ ಮತ್ತೆ ಸಿದ್ದ. ಅಡುಗೆ ಕೋಣೆಯಿಂದಲೇ ಲತಾ ಸಿದ್ದಣ್ಣನ ಮೇಲೆ ಸಿಡಿಮಿಡಿಗೊಂಡಳು. ಲತಾಳಿಗೆ ಈ ನಿರ್ಮಲ ಅಂದ್ರೆ ಅದೇನು ಪ್ರೀತಿಯೋ? ನಾವು ಹೊಸ ಮನೆ ಮಾಡುವ ಸಂದರ್ಭದಲ್ಲಿ ಸಹಾಯ ಮಾಡಿದಳೆಂಬ ಕೃತಜ್ಞತೆಯೋ ಏನೋ? ಮನೆ ಕೆಲಸಗಳನ್ನು ಮಾಡಿಕೊಡುತ್ತಾಳೆ, ಲತಾಳಿಗೆ ಬಹಳಷ್ಟು ನೆರವಾಗುತ್ತಾಳೆ. ಇಡೀ ದಿನ ಅವರಿವರ ವಿಚಾರಗಳನ್ನು ಮಾತನಾಡುವ ನಿರ್ಮಲನ ಕಂಡರೆ ಸಂಕೇತ್ಗೆ ಅಷ್ಟಕ್ಕಷ್ಟೇ. ಸಂಕೇತ್ ಮನೆಯಲ್ಲಿದ್ದ ಸಮಯದಲ್ಲಿ ಅವಳು ಅಷ್ಟಾಗಿ ಮಾತನಾಡುತ್ತಿದ್ದಿಲ್ಲ. ವೃತ್ತಿಯಲ್ಲಿ ವೈದ್ಯನಾಗಿದ್ದ ಸಂಕೇತ್ ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಕ್ಲಿನಿಕ್ಗೆ ಹೊರಟ. ಟಾಮಿಗೆ ದೂರದಿಂದಲೇ ಬಾಯ್ ಮಾಡಿ ಸಿದ್ದನಿಗೆ ಕಾರ್ ತೆಗೆಯಲು ಹೇಳಿದ. ಹಾರ್ನ್ ಹಾಕುತ್ತಾ ಬಂದ ಕಾರು ಸಂಕೇತ್ನನ್ನು ಹೊತ್ತು ಸಾಗಿತು. ಸಂಕೇತ್ನನ್ನು ಕ್ಲಿನಿಕ್ಗೆ ಬಿಟ್ಟು 10 ನಿಮಿಷದ ಬಳಿಕ ಸಿದ್ದ ಮನೆಗೆ ಬಂದ. ಕಾರನ್ನು ಶೆಡ್ನಲ್ಲಿಟ್ಟು ಕೈಕಾಲು ತೊಳೆದು ಒಳಬಂದ. ಈ ಸಿದ್ದ ಸಂಕೇತ್ ಹಾಗೂ ಲತಾ ಬಾಡಿಗೆ ಮನೆಯಲ್ಲಿದ್ದಾಗ ಒಂದು ದಿನ ಕೆಲಸ ಕೇಳಿಕೊಂಡು ಬಂದಿದ್ದ. ಮೂಲತಃ ಹುಬ್ಬಳ್ಳಿಯವ. ಯಾವುದೋ ಆಕ್ಸಿಡೆಂಟ್ನಲ್ಲಿ ತನ್ನ ಮನೆಯವರನ್ನೆಲ್ಲ ಕಳೆದುಕೊಂಡು ನೊಂದು ಬೆಂದು ತನ್ನ ಊರನ್ನೇ ಬಿಟ್ಟು ಕರಾವಳಿಯಾಚೆ ಬಂದಿದ್ದ. ರಸ್ತೆಯಲ್ಲಿ ಅಂದು ಯಾರಿಗೋ ಸಹಾಯ ಮಾಡುತ್ತಿದ್ದ ಸಂಕೇತ್ನನ್ನು ಕಂಡು ಅವನನ್ನು ಹಿಂಬಾಲಿಸಿ ಬಂದಿದ್ದ. ಎಲ್ಲಿಯೂ ಕೆಲಸ ಸಿಗದೆ ಕಣ್ಣೀರು ಹಾಕಿದವನನ್ನು ಕಂಡು ಮನಕರಗಿ ಸಂಕೇತ್ ತನ್ನ ಸಹಾಯಕನಾಗಿ ಮನೆಯಲ್ಲೇ ಇಟ್ಟುಕೊಂಡಿದ್ದ. ಮಾರ್ಕೆಟ್ಗೆ ಹೋಗೋದು, ಕಾರ್ ಡ್ರೈವಿಂಗ್ ಮಾಡೋದು, ಗಿಡಗಳಿಗೆ ನೀರು ಹಾಕೋದು, ಈ ರೀತಿಯ ಎಲ್ಲ ಸಹಾಯಗಳನ್ನು ಸಿದ್ಧ ಮಾಡುತ್ತಿದ್ದ. ಹಾಗೆ ಬ್ಯುಸಿ ಇದ್ದ ವಾರದ ದಿನಗಳಲ್ಲಿ ಕ್ಲಿನಿಕ್ಗೂ ಹೋಗುತ್ತಿದ್ದ. ಮುಂದಿನ ದಿನಗಳಲ್ಲಿ ಸಂಕೇತ್ ಸ್ವಂತ ಮನೆ ಕಟ್ಟಿದ್ದ. ಆಗ ಮನೆಯ ಕೆಲಸಗಳು ಇನ್ನಷ್ಟು ಹೆಚ್ಚಾಗಿತ್ತು. ತೋಟಗಾರಿಕೆಯಲ್ಲಿ ಆಸಕ್ತಿ ಇದ್ದ ಸಂಕೇತ್ ಇದ್ದ ಜಾಗದಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು ನೆಡೆಸಿದ್ದ. ಸಾಕಷ್ಟು ತೆಂಗಿನ ಸಸಿಗಳನ್ನು ಹಾಕಿದ್ದ. ಈಗ ಅವುಗಳ ಜವಾಬ್ದಾರಿಯು ಸಿದ್ದನ ಮೇಲೆ ಇತ್ತು. ಈ ನಿರ್ಮಲ ಸಹ ಸಂಕೇತ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳಿಗೆ ಕಿವಿ ಚುಚ್ಚುವ ಬುದ್ಧಿ ಹೆಚ್ಚಿತ್ತು. ಯಾವಾಗಲೂ ಅವರಿವರ ಮಾತೆ. ಸಿದ್ದನ ಬಗ್ಗೆ ಲತಾಳ ಬಳಿ ಇಲ್ಲ ಸಲ್ಲದ್ದು ಹೇಳುತ್ತಿದ್ದಳು. ಲತಾ ಸಂಕೇತ್ನ ಬಳಿ ಸಿದ್ದನ ಬಗ್ಗೆ ದೂರು ಶುರು ಮಾಡಿದಳು. ಅಲ್ಲ ರೀ, ಈ ಸಿದ್ದ ಇಷ್ಟು ಸಮಯ ಸರಿಯಾಗೇ ಇದ್ದ, ಈಗ ಏನಾಯ್ತು ಅಂತೀನಿ? ಸರಿಯಾಗಿ ಕೆಲಸನೂ ಮಾಡ್ತಿಲ್ಲ, ನಾಯಿಗೂ ಸರಿಯಾಗಿ ಹೊಟ್ಟೆಗೆ ಹಾಕ್ತಿಲ್ಲ. ಚೆನ್ನಾಗೇ ಇದ್ದಾನಲ್ಲ, ಇಷ್ಟು ವರ್ಷಗಳಿಂದ ಈ ಮನೆಗೋಸ್ಕರ ದುಡಿತಾ ಇದ್ದಾನೆ, ಗೊತ್ತಿದ್ದು ಅವನ ಬಗ್ಗೆ ಈ ರೀತಿ ಮಾತಾಡ್ತೀಯಲ್ಲ ಎಂದ ಸಂಕೇತ್. ಹಾಗಲ್ಲ ರೀ, ಅವನು ನೋಡೋ ದೃಷ್ಟಿ ಸರಿ ಇಲ್ವಂತೆ. ಅಕ್ಕಪಕ್ಕದ ಬೀದಿಯ ಹುಡುಗಿರನ್ನ ಒಂಥರ ನೋಡ್ತಾನಂತೆ. ಇರಬಹುದು ರೀ, ಯಾಕಂದ್ರೆ ಅವನಿಗೂ ಮದುವೆ ವಯಸ್ಸಾಯ್ತಲ್ಲ. ನಮ್ಮ ನಿರ್ಮಲಾನು ಅದೇ ರೀತಿ ಹೇಳ್ತಾ ಇದ್ಲು, ಲತಾ ರಾಗ ಎಳೆದಳು. ಸಂಕೇತ್ ತಲೆಯಾಡಿಸಿ ಸುಮ್ಮನಾದ. ಸಾಮಾನ್ಯವಾಗಿ ಸಿದ್ದನನ್ನು ಬಿಟ್ಟು ಅವರ ನಡುವಿನ ಸಂಭಾಷಣೆಗಳು ತುಳುವಿನಲ್ಲೇ ನಡೆಯುತ್ತಿತ್ತು. ಟಾಮಿ ಯಾಕೋ ಸಪ್ಪಗಿದ್ದ, ಯಾರು ಬಂದರೂ ಬೊಗಳುತ್ತಿಲ್ಲ, ಸರಿಯಾಗಿ ಊಟನೂ ಮಾಡ್ತಿಲ್ಲ. ಇದರಿಂದ ಸಂಕೇತ್ ಮತ್ತು ಲತಾಗೆ ಬೇಸರವಾಗಿತ್ತು. ಎಲೆ ಅಡಿಕೆ ಜಗೆಯುತ್ತಾ ಕೆಂಪಾದ ಬಾಯಿಯಿಂದ ಪಿಚಿಕ್ಕೆಂದು ತೆಂಗಿನ ಮರದ ಬುಡಕ್ಕೆ ಉಗುಳುತ್ತಾ ಒಳಬಂದಳು ನಿರ್ಮಲ. ಓ ಅಮ್ಮವ್ರೆ, ಎಲ್ಲೋ ಹೊರಟಾಗಿದೆ. ಓ, ಇಬ್ರು ಜೊತೆಗೆ ಹೋಗ್ತಿದ್ದೀರಾ? ಹಾ, ಹೋಗ್ ಬನ್ನಿ. ಇಬ್ರು ಜೊತೆಗೆ ಹೋಗಿ ಎಷ್ಟು ದಿನ ಆಯಿತು ಎಂದು ನೇರವಾಗಿ ಅಡುಗೆ ಮನೆಗೆ ಹೋದಳು. ಉಳಿದಿದ್ದ ಪಾತ್ರೆಗಳನ್ನು ಒಟ್ಟು ಮಾಡಿ ತೊಳೆಯಲು ತೆಗೆದುಕೊಂಡು ಹೋದಳು. ಸಂಕೇತ್ ಶೆಡ್ಡಿನಿಂದ ಕಾರು ಹೊರತೆಗೆದ. ಲತಾ ತಯಾರಾಗಿ ಬಂದು ಮನೆ ಕಡೆ ಹುಷಾರು ಎಂದು ಸಿದ್ದನ ಬಳಿ ಹೇಳಿ ಕಾರು ಹತ್ತಿದಳು. ಕಾರು ಹೊರಟಿತು. ಸಿದ್ದ ಮನೆಯ ಹಿತ್ತಲಲ್ಲಿ ಅಡ್ಡ ಬಿದ್ದಿದ್ದ ಬಾಳೆಗಿಡಗಳನ್ನು ಕೋಲು ಕೊಟ್ಟು ಸರಿ ಮಾಡುತ್ತಿದ್ದ. ನಿರ್ಮಲ ಪಾತ್ರೆ ತೊಳೆಯುತ್ತಿದ್ದಳು. ಅತ್ತ ಇತ್ತ ನೋಡಿದಳು. ಮೆಲ್ಲನೆ ಎದ್ದು ಒಳ ಹೋದಳು. ಟಾಮಿ ಪೆಚ್ಚು ಮೋರೆ ಹಾಕಿ ಮಲಗಿದ್ದ. 5 ನಿಮಿಷದ ಹಿಂದೆ ಹೊರ ಹೋಗಿದ್ದ ಕಾರು ಸದ್ದಿಲ್ಲದೆ ಹಿಂತಿರುಗಿ ಬಂತು. ಸಂಕೇತ್ ಕಾರನ್ನು ಗೇಟಿನ ಆಚೆ ನಿಲ್ಲಿಸಿದ. ಲತಾಳನ್ನು ಕರೆದುಕೊಂಡು ನಿಧಾನವಾಗಿ ನಡೆದು ಬಂದ. ಮೆಲ್ಲನೆ ಮನೆ ಒಳಗೆ ಹೋದರು. ಇದ್ಯಾವುದರ ಅರಿವಿಲ್ಲದೆ ನಿರ್ಮಲ ಸಂಕೇತ್ನ ಡ್ರಾಯರ್ನಿಂದ ದುಡ್ಡು ಎತ್ತಿಕೊಂಡು ಎಣಿಸಿಕೊಳ್ಳುತ್ತಿದ್ದಳು. ಇದನ್ನು ಕಂಡು ಲತಾ ಗರಬಡಿದವಳಂತೆ ನಿಂತಿದ್ದಳು. ಸಂಕೇತ್ ಲತಾಳನ್ನು ಹೊರಗೆ ಕರೆದುಕೊಂಡು ಹೋಗಿದ್ದು ಸತ್ಯದ ಅರಿವು ಮೂಡಿಸಲು. ಈಗ ಲತಾ ಕಣ್ಣಾರೆ ಕಂಡಳು.
ನಿರ್ಮಲಾ ಚಾಲಾಕಿ ಹೆಂಗಸು. ಒಂದು ಬಾರಿ ಅವಳು ಕಳ್ಳತನ ಮಾಡುತ್ತಿರುವುದನ್ನು ನೋಡಿದ ಸಿದ್ಧನನ್ನು ಉಪಾಯವಾಗಿ ಮನೆಯಿಂದ ಹೊರಹಾಕಲು ಲತಾಳ ಬಳಿ ಇಲ್ಲಸಲ್ಲದ್ದು ಹೇಳುತ್ತಿದ್ದಳು. ಇನ್ನು ಟಾಮಿ ಕೂಡ ಚುರುಕಿನ ನಂಬಿಕಸ್ತ. ಅದರ ಕಣ್ಣು ತಪ್ಪಿಸಲು ಅದರ ಊಟದಲ್ಲಿ ಹೊಟ್ಟೆ ಹಾಳಾಗುವ ಮದ್ದು ಹಾಕಿದ್ದಳು. ಆದರೆ ಸಿದ್ಧ ಇವೆಲ್ಲವನ್ನು ಸಂಕೇತ್ನ ಬಳಿ ಹೇಳಿ ಅತ್ತುಕೊಂಡಿದ್ದ. ಸಂಕೇತ್ ಸಿದ್ಧನನ್ನು ಸಮಾಧಾನಪಡಿಸಿ ಅವಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವ ಯೋಜನೆ ಹಾಕಿದ್ದ. ಅದರಲ್ಲಿ ಯಶಸ್ಸಾದ. ನಿರ್ಮಲ ತಬ್ಬಿಬ್ಬಾಗಿ ಬೆವತು ಹೋಗಿದ್ದಳು. ಸಂಕೇತ್ ಹಾಗೂ ಲತಾ ಅವಳಿಗೆ ಸರಿಯಾಗಿ ಬೆಂಡೆತ್ತಿ ಮನೆಯಿಂದ ಹೊರಹಾಕಿದರು. ಪಾಪ ಕಷ್ಟಪಟ್ಟು ದುಡಿಯುತ್ತಿದ್ದ ಸಿದ್ಧ ಹಾಗೂ ಟಾಮಿಯನ್ನು ಕಂಡು ಸಂಕೇತ್ನ ಕಣ್ಣಿಂದ ನೀರು ಜಿನುಗಿತು.